ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ವಿಡಿಯೋದಲ್ಲಿ ಯಾರು ಗ್ರಾಫಿಕ್ ಡಿಸೈನಿಂಗಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ಯೋಚಿಸ್ತಾ ಇದ್ದಾರೆ, ಆರ್ ಎಲ್ಸ್ ಗ್ರಾಫಿಕ್ ಡಿಸೈನಿಂಗಲ್ಲಿ ಯಾವ ಅಪ್ಲಿಕೇಶನ್ನ ಕಲಿಬೇಕು, ಯಾವ ಸಾಫ್ಟ್ವೇರ್ನ ಕಲಿಬೇಕು, ಮತ್ತು ಯಾವ ಪರ್ಪಸ್ಗೆ ಯಾವ ಅಪ್ಲಿಕೇಶನ್ನ ಕಲಿಬೇಕು ಅನ್ನುವಂಥ ಒಂದು ಕಂಪ್ಲೀಟ್ ಅದೊಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ನೋಡಿ, ಗ್ರಾಫಿಕ್ ಡಿಸೈನಿಂಗ್ ಅಂತ ಬಂದಾಗ ಮೇನ್ ಆಗಿ ತುಂಬ ಲೈಕ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ತುಂಬ ಅಪ್ಲಿಕೇಶನ್ಸ್ಗಳಿದೆ. ಕೆಲವು ಫ್ರೀ ಅಪ್ಲಿಕೇಶನ್ಸ್ಗಳಿದೆ, ಕೆಲವು ಪೇಯ್ಡ್ ಅಪ್ಲಿಕೇಶನ್ ಇದೆ, ಮೊಬೈಲ್ ಆ್ಯಪ್ಸ್ಗಳಿದೆ. ಈ ರೀತಿ ತುಂಬ ಅಪ್ಲಿಕೇಶನ್ಸ್ಗಳು ಗ್ರಾಫಿಕ್ ಡಿಸೈನಿಂಗಿಗೆ ಯೂಸ್ ಆಗುತ್ತೆ. ಬಟ್ ಇದರಲ್ಲಿ ಮೇನ್ ಆಗಿ ವೈಡ್ ಆಗಿ ಯೂಸ್ ಆಗುವಂಥ ಕೆಲವು ಅಪ್ಲಿಕೇಶನ್ ಅಂದರೆ ಗ್ರಾಫಿಕ್ ಡಿಸೈನಿಂಗ್ನ ಒಂದು ದಿಗ್ಗಜರು ಅಂತ ಹೇಳ್ಬೋದು, ಅದು ಬಂದುಬಿಟ್ಟು ಅಡೋಬ್ ಫೋಟೋಶಾಪ್, ಅಡೋಬ್ ಇಲ್ಲಸ್ಟ್ರೇಟರ್, ಅಡೋಬ್ ಇಂಡಿಸೈನ್ ಮತ್ತು ಕೊರೆಲ್ ಡ್ರಾ. ಸೊ ಇದು ನಾಲ್ಕು ಅಪ್ಲಿಕೇಶನ್ ಏನಿದೆ ವೈಡ್ ಆಗಿ ಎಲ್ಲ ಕಂಟ್ರೀಸಲ್ಲಿ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಬಟ್ ಸ್ಟಿಲ್ ಕೆಲವರಿಗೆ ಏನಂದರೆ ಇದರಲ್ಲಿ ಯಾವ ಸಾಫ್ಟ್ವೇರ್ ಕಲಿತರೆ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ಇರಲ್ಲ, ಆದ್ದರಿಂದ ಸುಮ್ಮನೆ ಎಲ್ಲ ಅಪ್ಲಿಕೇಶನ್ನ ಕಲಿತಾರೆ. ಸೊ ಅದರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋ ಥ್ರೂ ನಾನು ಪ್ರೊವೈಡ್ ಮಾಡ್ತೇನೆ. ಯಾವ ಪರ್ಪಸ್ಗೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಬೆಟರ್ ಅನ್ನುವಂಥ ಒಂದು ಮಾಹಿತಿನ ಈ ವಿಡಿಯೋ ಥ್ರೂ ನಾವು ಪ್ರೊವೈಡ್ ಮಾಡ್ತೇನೆ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ಗೆ ಬಂದುಬಿಟ್ಟು ಅಡೋಬ್ ಫೋಟೋಶಾಪ್. ಅಡೋಬ್ ಫೋಟೋಶಾಪ್ ಅನ್ನುವಂಥದ್ದು ಪಿಕ್ಸಲ್ ಬೇಸ್ಡ್ ರಾಸ್ಟರ್ ಇಮೇಜ್ ರೆಸೊಲ್ಯೂಷನ್ ಡಿಪೆಂಡೆಂಟ್ ಅಪ್ಲಿಕೇಶನ್ ಆಗಿದೆ. ಸೊ ಅಂದರೆ ನಾರ್ಮಲ್ ಆಗಿ ಯಾವುದೇ ಒಂದು ಇಮೇಜಸ್ಗಳು ಏನು ನಾವು ಮೊಬೈಲ್ ಅವ್ರ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತೇವೆ ಅದು ನಾರ್ಮಲ್ ಆಗಿ ಪಿಕ್ಸಲ್ ಬೇಸ್ಡ್ ಇಮೇಜ್ ಆಗಿರುತ್ತೆ. ಸೊ ಯಾವ ಇಮೇಜ್ ಪಿಕ್ಸಲ್ ಬೇಸ್ ಆಗಿರುತ್ತೆ ಅಂಥ ಇಮೇಜ್ನ ಎಡಿಟ್ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಅಡೋಬ್ ಫೋಟೋಶಾಪ್. ಸೊ ಅಡೋಬ್ ಫೋಟೋಶಾಪ್ ಅಂದರೆ ಯಾವುದು ಇಮೇಜ್ನ ಮೊಬೈಲ್ ಆರ್ ಎಲ್ಸ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಥ್ರೂ ಕ್ಯಾಪ್ಚರ್ ಮಾಡಿರ್ತವೆ ಅದರ ಆ ಇಮೇಜ್ನ ಎಡಿಟ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಇಮೇಜ್ ಎಡಿಟಿಂಗ್ ಅಂತ ಬಂದಾಗ ನೀವು ಡೆಫಿನೆಟ್ ಆಗಿ ಅಡೋಬ್ ಫೋಟೋಶಾಪ್ನ ಕಲಿಬೋದು. ಯಾಕಂದರೆ ಇದು ಇದರಲ್ಲಿ ಎಡಿಟಿಂಗ್ ರಿಲೇಟೆಡ್ ತುಂಬ ಅಡ್ವಾನ್ಸ್ ಫೀಚರ್ಸ್ಗಳನ್ನ ಲೇಟೆಸ್ಟ್ ಅಪ್ಲಿಕೇಶನ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೇ ಬಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಲಿಕ್ಕೆ, ಆರ್ ಎಲ್ಸ್ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಲೇಟೆಸ್ಟ್ ವರ್ಷನ್ಸ್ಗಳಲ್ಲಿ ತುಂಬ ಅಡ್ವಾನ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಇಮೇಜ್ ಎಡಿಟಿಂಗ್ ಆರ್ ಎಲ್ಸ್ ಮ್ಯಾನಿಪುಲೇಷನ್ ಅಂತ ಬಂದಾಗ ಅನ್ಡೌಟೆಡ್ಲಿ ನೀವು ಅಡೋಬ್ ಫೋಟೋಶಾಪ್ನ ಕಲಿಬೋದು. ಸೊ ಅಡೋಬ್ ಫೋಟೋಶಾಪಿಂದ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು, ಒಂದು ಬಂದುಬಿಟ್ಟು ಇದು ಮೇನ್ ಆಗಿ ಇಮೇಜ್ ಎಡಿಟಿಂಗ್ ಮ್ಯಾನಿಪುಲೇಷನ್ಸ್ಗೆ ಯೂಸ್ ಆಗುವಂಥದ್ದು. ಸೊ ಅದು ಬಿಟ್ಟು ನೀವು ಸಿಂಪಲಾದ ಕೆಲವು ಡಿಸೈನ್ಸ್ಗಳನ್ನ, ಬ್ಯಾಕ್ಗ್ರೌಂಡ್ಸ್ಗಳನ್ನ, ಶೇಪ್ ಡಿಸೈನ್ಸ್ಗಳನ್ನ ಇದರಲ್ಲಿ ಮಾಡ್ಬೋದು. ಬಟ್ ಅಗೇನ್ ಇದು ಕಂಪ್ಲೀಟಾಗಿ ರೆಸೊಲ್ಯೂಷನ್ ಡಿಪೆಂಡೆಂಟ್ ಆಗಿರೋದ್ರಿಂದ ಲೋಗೋ ಡಿಸೈನ್ಸ್ ವೆಕ್ಟರ್ ಶೇಪ್ಸ್ಗೆ ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ನಿಮಗೆ ಇಮೇಜ್ ಎಡಿಟಿಂಗ್, ಇಮೇಜ್ ಮ್ಯಾನಿಪುಲೇಷನ್ಸ್, ಕಲರ್ ಕರೆಕ್ಷನ್ಸ್, ಕಲರ್ ಗ್ರೇಡಿಯಂಟ್ ಈ ರೀತಿ ಆಪ್ಷನ್ ಎಡಿಟಿಂಗ್ಗಳಿಗೆ ಮಾತ್ರ ನೀವು ಇಂದು ಅಪ್ಲಿಕೇಶನ್ ಯೂಸ್ ಮಾಡೋದು ಅಪ್ರೋಪ್ರಿಯೇಟ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಅಡೋಬ್ ಇಲ್ಲಸ್ಟ್ರೇಟರ್. ಸೊ ಅಡೋಬ್ ಇಲ್ಲಸ್ಟ್ರೇಟರ್ ಬಂದುಬಿಟ್ಟು ವೆಕ್ಟರ್ ಬೇಸ್ಡ್ ಡಿಸೈನಿಂಗ್ ಸಾಫ್ಟ್ವೇರ್ ಆಗಿದೆ. ಸೊ ವೆಕ್ಟರ್ ಬೇಸ್ಡ್ ಡಿಸೈನಿಂಗ್ ಅಂದರೆ ಮೇನ್ ಆಗಿ ಇದು ಮೇನ್ ಆಗಿ ಶೇಪ್ ಡಿಸೈನ್ಸ್ಗೆ ಯೂಸ್ ಆಗುವಂಥ ಒಂದು ಅಪ್ಲಿಕೇಶನ್ ಆಗಿದೆ. ಶೇಪ್ ಡಿಸೈನ್ ಅಂದರೆ ಇದು ಪಿಕ್ಸಲ್ ಆರ್ ರಾಸ್ಟರ್ ಬೇಸ್ಡ್ ಶೇಪ್ಸ್ನ ಡಿಸೈನ್ ಮಾಡಲ್ಲ, ಇದು ಕಂಪ್ಲೀಟಾಗಿ ವೆಕ್ಟರ್ ಬೇಸ್ಡ್ ಅಂದರೆ ವೆಕ್ಟರ್ ಬೇಸ್ಡ್ ಅಂದರೆ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಅದೇ ಪರ್ಟಿಕ್ಯುಲರ್ ಶೇಪ್ನ ಡಿಸೈನ್ ಮಾಡ್ತದೆ. ಸೊ ಆದ್ದರಿಂದ ನೀವು ಇದರಲ್ಲಿ ಅಡೋಬ್ ಇಲ್ಲಸ್ಟ್ರೇಟರಲ್ಲಿ ಏನು ಡಿಸೈನ್ಸ್ ಮಾಡ್ತೀರಾ ಅದನ್ನು ಎಷ್ಟೇ ಸಣ್ಣದಾಗಿ ಕಂಪ್ರೆಸ್ ಮಾಡಿ, ಆರ್ ಎಲ್ಸ್ ಎಷ್ಟೇ ದೊಡ್ಡ ಆಬ್ಜೆಕ್ಟ್ ಮೇಲೆ ಪ್ರಿಂಟ್ ಮಾಡಿ ಅದರ ಒಂದು ಎಡ್ಜ್ ಕ್ಲಾರಿಟಿ ಏನಿದೆ ಅದು ಶಾರ್ಪ್ ಆಗಿರುತ್ತೆ, ಅದು ಅದರ ಒಂದು ಕ್ವಾಲಿಟಿನ ಕಳ್ಕೊಳ್ಳಲ್ಲ. ಸೊ ಆದ್ದರಿಂದ ಲೋಗೋ ಡಿಸೈನ್, ಇವಾಗ ಲೋಗೋ ಇರ್ಬೋದು ಇಲ್ಲ ಐಕಾನ್ಸ್ಗಳನ್ನ ನೀವು ನೋಡಿರ್ಬೋದು ಯಾವುದೋ ಒಂದು ಪ್ರಾಡಕ್ಟ್ ಪ್ಯಾಕೇಜಿಂಗ್ ಮೇಲೆ ಇರ್ಬೋದು ಇಲ್ಲ ಮೆಟೀರಿಯಲ್ ಮೇಲೆ. ಸೊ ಅದರ ಲೋಗೋ ಮತ್ತು ಐಕಾನ್ಸ್ ಕ್ಲಿಪ್ಪಾರ್ಟ್ಸ್ಗಳ ಒಂದು ಎಡ್ಜ್ ಕ್ಲಾರಿಟಿ ಅನ್ನೋದು ಶಾರ್ಪ್ ಆಗಿರಬೇಕಾಗತ್ತೆ. ಸೊ ಆದ್ದರಿಂದ ಇಂಥ ಡಿಸೈನ್ಸ್ಗಳಿಗೆ ಅಡೋಬ್ ಇಲ್ಲಸ್ಟ್ರೇಟರ್ ಇದನ್ನು ಯೂಸ್ ಮಾಡ್ತಾರೆ.
ಓಕೆ, ನೆಕ್ಸ್ಟ್ ಇದೇ ಇದರಲ್ಲಿ ವೆಕ್ಟರ್ ಬೇಸ್ಡ್ ಡಿಸೈನಿಂಗ್ ಅಂತ ಬಂದಾಗ ಇನ್ನೊಂದು ದೊಡ್ಡ ಸಾಫ್ಟ್ವೇರ್ ಮೇನ್ ಆಗಿ ಯೂಸ್ ಆಗುವಂಥದ್ದು ಕೊರೆಲ್ ಡ್ರಾ. ಸೊ ಕೊರೆಲ್ ಡ್ರಾ ಅಗೇನ್ ಇಟ್ ಇಸ್ ಅ ವೆಕ್ಟರ್ ಬೇಸ್ಡ್ ಡಿಸೈನಿಂಗ್ ಸಾಫ್ಟ್ವೇರ್ ಆಗಿದೆ. ಇದು ಸಹ ವೈಡ್ ಆಗಿ ಲೋಗೋ ಡಿಸೈನ್ಸ್, ಪ್ಯಾಟರ್ನ್ ಡಿಸೈನ್ಸ್, ಶೇಪ್ ಡಿಸೈನ್ಸ್, ಐಕಾನ್ಸ್, ಕ್ಲಿಪ್ ಆರ್ಟ್ಸ್, ಈ ರೀತಿ ಬೇರೆ ಬೇರೆ ಪರ್ಪಸ್ಗಳಿಗೆ ಕೊರೆಲ್ ಡ್ರಾನು ಯೂಸ್ ಆಗುತ್ತೆ. ಸೊ ಮೇನ್ ಆಗಿ ಅಡೋಬ್ ಇಲ್ಲಸ್ಟ್ರೇಟರ್ ಕಲಿಬೇಕಾ ಕೊರೆಲ್ ಡ್ರಾ ಕಲಿಬೇಕಾ ಅನ್ನುವಂಥದ್ದು. ಸೊ ನೋಡಿ, ಅಡೋಬ್ ಇಲ್ಲಸ್ಟ್ರೇಟರ್ ಬಂದ್ಬಿಟ್ಟು ಅಡೋಬ್ ಕಂಪನಿದು, ಅಗೇನ್ ಅಡೋಬ್ ಫೋಟೋಶಾಪ್ಸ್ ಸೇಮ್ ಕಂಪನಿಯಿಂದ ಬಂದಿರುವಂಥದ್ದು. ಸಪೋಸ್ ನೀವು ಅಡೋಬ್ ಫೋಟೋಶಾಪ್ ಆಲ್ರೆಡಿ ಕಲ್ತಿದ್ದೀರಾ ಅಂತಾದರೆ ನೀವು ಡೆಫಿನೆಟ್ ಆಗಿ ಅಡೋಬ್ ಇಲ್ಲಸ್ಟ್ರೇಟರ್ ಕಲಿಯೋದು ಬೆಟರ್. ಯಾಕಂದರೆ ಒಂದು ರೀಸನ್ ಏನಂದರೆ ಇದು ಒಂದೇ ಕಂಪನಿಯಿಂದ ಬಂದಿರುವಂತಹ ಒಂದು ಅಪ್ಲಿಕೇಶನ್ಸ್ಗಳು. ಸೆಕೆಂಡ್ ಬಂದುಬಿಟ್ಟು ಫೈಲ್ ಫಾರ್ಮ್ಯಾಟ್ಸ್ ಟ್ರಾನ್ಸ್ಫರ್ ಮಾಡುವಂಥದ್ದು ಫ್ರಮ್ ಫೋಟೋಶಾಪ್ ಟು ಇಲ್ಲಸ್ಟ್ರೇಟರ್, ಇಲ್ಲಸ್ಟ್ರೇಟರ್ ಟು ಫೋಟೋಶಾಪ್ ಏನಿದೆ ಅದು ಕಾಂಪ್ಯಾಟಬಲ್ ಆಗಿದೆ. ಈಸಿಯಾಗಿ ನಾವು ಏನು ಎಲಿಮೆಂಟ್ಸ್ಗಳನ್ನ ಫೈಲ್ ಟ್ರಾನ್ಸ್ಫರ್ ಮಾಡ್ಕೋಬಹುದು ಒಂದು ಸಾಫ್ಟ್ವೇರಿಂದ ಇನ್ನೊಂದು ಸಾಫ್ಟ್ವೇರ್ಗೆ. ಇದು ಸೆಕೆಂಡ್ ಅಡ್ವಾಂಟೇಜ್. ನೆಕ್ಸ್ಟ್ ಥರ್ಡ್ ಅಡ್ವಾಂಟೇಜ್ ಬಂದುಬಿಟ್ಟು ನೀವು ಆಡೋ ಫೋಟೋಶಾಪ್ ಕಲಿತ್ರೆ ಇಲ್ಲಸ್ಟ್ರೇಟರ್ ಕಲಿಯೋದು ಬೆಟರ್. ಯಾಕಂದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಏನು ಇಂಟರ್ಫೇಸ್ ಇದೆ, ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಏನಿದೆ, ಆಮೇಲೆ ಶಾರ್ಟ್ಕಟ್ಸ್ಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ಯಾವುದೇ ಒಂದು ಟೂಲ್ದು ಶಾರ್ಟ್ಕಟ್ಸ್ ಇರ್ಬೋದು, ನ್ಯಾವಿಗೇಷನ್ಸ್ಗೆ ಶಾರ್ಟ್ಕಟ್ಸ್ಗಳು ಇರ್ಬೋದು, ಫೋಟೋಶಾಪ್ ಮತ್ತು ಇಲ್ಲಸ್ಟ್ರೇಟರ್ಗೆ ಸೇಮ್ ಇರೋದ್ರಿಂದ ನೀವು ಬೆಟರ್ ಈ ಒಂದು ಅಪ್ಲಿಕೇಶನ್ನ ಕಲಿಯೋದು ಬೆಟರ್. ನೆಕ್ಸ್ಟ್, ಹಾಗಾದರೆ ಕೊರೆಲ್ ಡ್ರಾ ಯಾರು ಕಲಿಬೋದು ಅನ್ನೋದು. ಸೊ ನೀವು ಡೈರೆಕ್ಟಾಗಿ ಲೋಗೋ ಡಿಸೈನ್, ವೆಕ್ಟರ್ ಶೇಪ್ ಡಿಸೈನಿಂಗ್ ಈ ಇಂಡಸ್ಟ್ರಿಗೆ ಬಂದಿದ್ದೀರಾ ವಿದೌಟ್ ಎನಿ ಫೋಟೋಶಾಪ್ ನಾಲೆಜ್, ಡೆಫಿನೆಟ್ಟಾಗಿ ನೀವು ಕೊರೆಲ್ ಡ್ರಾನ ಕಲಿಬೋದು. ಯಾಕಂದರೆ ನೀವು ಫೋಟೋಶಾಪ್ ಕಲ್ತಿರ, ನೀವು ಡೈರೆಕ್ಟಾಗಿ ಇಲ್ಲಸ್ಟ್ರೇಟರ್ ಸೆಗ್ಮೆಂಟ್ಗೆ ಬಂದಿದ್ದೀರಾ ಅಂತಾದರೆ ನೀವು ಕೊರೆಲ್ ಡ್ರಾನ ಕಲಿಯೋದು ಬೆಟರ್. ಕೊರೆಲ್ ಡ್ರಾದಲ್ಲಿ ನಿಮಗೆ ಮೇನ್ ಆಗಿ ಇಂಡಿಯಾದಲ್ಲಿ ಹೇಳೋದಾದರೆ, ಇಂಡಿಯಾದಲ್ಲಿ ಕೊರೆಲ್ ಡ್ರಾನ ವೈಡ್ ಆಗಿ ತುಂಬ ಕಡೆ ಯೂಸ್ ಮಾಡ್ತಾರೆ. ಇದು ಬಂದುಬಿಟ್ಟು ಸಣ್ಣ ಗ್ರಾಫಿಕ್ ಡಿಸೈನಿಂಗ್ ಏಜೆನ್ಸೀಸ್ಗಳಲ್ಲಿ ಇರ್ಬೋದು, ಇಲ್ಲದಿದ್ದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳಲ್ಲಿ ಇರ್ಬೋದು, ಪ್ರೊಡಕ್ಷನ್ ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ಗಳಲ್ಲಿ ಕೊರೆಲ್ ಡ್ರಾನ ಜಾಸ್ತಿಯಾಗಿ ಇಂಡಿಯಾದಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ಕೊರೆಲ್ ಡ್ರಾನ ಇಂಡಿಯಾದಲ್ಲಿ ನೀವು ಯಾವುದೇ ಒಂದು ಸಣ್ಣ ಸೆಗ್ಮೆಂಟ್ ಆಫೀಸ್ಗಳಲ್ಲಿ ಇದರಲ್ಲೆಲ್ಲ ನೀವು ವರ್ಕ್ ಮಾಡ್ತೀರಂತಾದರೆ ನೀವು ಕೊರೆಲ್ ಡ್ರಾನ ಕಲಿಬೋದು. ಅದೇ ರೀತಿ ಸಪೋಸ್ ನೀವು ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗುವ ಪ್ಲ್ಯಾನ್ ಇದೆ, ಅವ್ರ ಎಲ್ಸ್ ನಿಮ್ಮ ಏನು ಪ್ರಾಜೆಕ್ಟ್ಸ್ಗಳಿದೆ ಫಾರಿನ್ ಕ್ಲೈಂಟ್ಸ್ ಇದಾಗಿದ್ರೆ ಅಲ್ಲಿ ನಿಮಗೆ ಇಲ್ಲಸ್ಟ್ರೇಟರ್ ಕೇಳ್ತಾರೆ. ಸೊ ಜಾಸ್ತಿಯಾಗಿ ವೈಡ್ ಆಗಿ ಬೇರೆ ಕಂಟ್ರೀಸ್ಗಳಲ್ಲಿ ನಿಮಗೆ ಇಲ್ಲಸ್ಟ್ರೇಟರ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಸೊ ಅಗೇನ್ ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರ್ ವೆಕ್ಟರ್ ಬೇಸ್ಡ್ ಡಿಸೈನಿಂಗಲ್ಲಿ ಕಲಿಯೋದು ಬೆಟರ್. ನಾನು ಹೇಳೋದಾದರೆ ಇದರ್ ನೀವು ಇಲ್ಲಸ್ಟ್ರೇಟರ್ ಕಲೀರಿ ಆರ್ ಕೊರೆಲ್ ಡ್ರಾ ಕಲೀರಿ, ಎರಡು ಕಲೀಲಿಕ್ಕೆ ಹೋದರೆ ನೀವು ಎರಡು ಅದು ನಿಮಗೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ಯಾಕಂದರೆ ಇಲ್ಲಸ್ಟ್ರೇಟರ್ ಮತ್ತು ಕೊರೆಲ್ ಡ್ರಾದಲ್ಲಿ ಶಾರ್ಟ್ಕಟ್ ಕೀಸ್ಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ, ಇಂಟರ್ಫೇಸ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಸೊ ಆದರೆ ನೀವು ಫೋಟೋಶಾಪ್ ಕಲ್ತಿದ್ದೀರಂತಾದರೆ ಇಲ್ಲಸ್ಟ್ರೇಟರ್ ಕಲೀಲಿ, ಆರ್ ಎಲ್ಸ್ ನೀವು ಕೊರೆಲ್ ಡ್ರಾ ಕಲಿಯೋದು ಬೆಟರ್. ಸೊ ಅಗೇನ್ ವೆಕ್ಟರ್ ಬೇಸ್ಡ್ ಡಿಸೈನ್ ಅಂತ ಬಂದಾಗ ಎರಡು ಮೇನ್ ಸಾಫ್ಟ್ವೇರ್, ಇದು ಕಾಂಪಿಟೇಟರ್ಸ್ ಅಂತ ನಾವು ಹೇಳ್ಬೋದು, ಅಡೋಬ್ ಇಲ್ಲಸ್ಟ್ರೇಟರ್ ಮತ್ತು ಕೊರೆಲ್ ಡ್ರಾ. ನೆಕ್ಸ್ಟ್ ಫೋರ್ತ್ ಅಪ್ಲಿಕೇಶನ್ ಬಂದುಬಿಟ್ಟು ಅಡೋಬ್ ಇನ್ಡಿಸೈನ್. ಸೊ ಅಡೋಬ್ ಇನ್ಡಿಸೈನ್ ಯಾರು ಕಲಿಬೋದು ಅನ್ನುವಂಥದ್ದು. ಸೊ ನೋಡಿ, ಯಾವುದೇ ಒಂದು ಡಿಸೈನಲ್ಲಿ ಟೆಕ್ಸ್ಟ್ ಕಂಟೆಂಟ್ಸ್ ಜಾಸ್ತಿ ಇದೆ ಅಂತ ಆದರೆ ಅಂಥ ಡಿಸೈನ್ಸ್ನ ಅಡೋಬ್ ಇನ್ಡಿಸೈನಲ್ಲಿ ಮಾಡೋದು ಬೆಟರ್. ಎಕ್ಸಾಂಪಲ್ಗೆ ನ್ಯೂಸ್ ಪೇಪರ್ಸ್, ಮ್ಯಾಗ್ಝೀನ್ಸ್, ಕ್ಯಾಟ್ಲಾಗ್ಸ್, ಈ ರೀತಿ ಇಲ್ಲಿ ಎಲ್ಲ ಟೆಕ್ಸ್ಟ್ ಕಂಟೆಂಟ್ಸ್ಗಳು ಜಾಸ್ತಿ ಇರುತ್ತೆ, ಟೆಕ್ಸ್ಟ್ ಫಾರ್ಮೆಟಿಂಗ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಅಡೋಬ್ ಇನ್ಡಿಸೈನಲ್ಲಿ ಟೆಕ್ಸ್ಟ್ ಫಾರ್ಮೆಟಿಂಗ್ಗೆ ರಿಲೇಟ್ ಆಗಿರುವಂತಹ ತುಂಬ ಅಡ್ವಾನ್ಸ್ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಡೆಫಿನೆಟ್ಟಾಗಿ ಈ ರೀತಿ ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡುವಾಗ, ಫಾಂಟ್ಸ್ ಟೆಕ್ಸ್ಟ್ ರಿಲೇಟೆಡ್ ಸೆಗ್ಮೆಂಟ್ಸಲ್ಲಿ ನೀವು ವರ್ಕ್ ಮಾಡುವಾಗ ಅನ್ಡೌಟೆಡ್ಲಿ ನೀವು ಅಡೋಬ್ ಇನ್ಡಿಸೈನ್ನ ಕಲಿಯೋದು ಒಳ್ಳೆಯದು. ತುಂಬ ಅಡ್ವಾನ್ಸ್ ಫೀಚರ್ಸ್ಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಮೇ ಬಿ ಲೇಔಟ್ ಡಿಸೈನಿಂಗ್ ಇರ್ಬೋದು, ಮೇ ಬಿ ಮಲ್ಟಿಪಲ್ ಪೇಜಸ್ ಮ್ಯಾನೇಜ್ಮೆಂಟಲ್ಲಿ ಇರ್ಬೋದು. ಅಡೋಬ್ ಇನ್ಡಿಸೈನ್ನ ಬೆಸ್ಟ್ ಸಾಫ್ಟ್ವೇರ್. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಬ್ರೀಫಾಗಿ ಹೇಳೋದಾದರೆ, ಇಮೇಜ್ ಎಡಿಟಿಂಗ್ ಅಂತ ಬಂದಾಗ ಅಡೋಬ್ ಫೋಟೋಶಾಪ್ನ ಕಲಿಯಿರಿ, ವೆಕ್ಟರ್ ಬೇಸ್ಡ್ ಡಿಸೈನಿಂಗ್ ಅಂತ ಬಂದಾಗ ಎಕ್ಸಾಂಪಲ್ಗೆ ಲೋಗೋ, ಕ್ಲಿಪ್ ಆರ್ಟ್ಸ್, ಪ್ಯಾಟರ್ನ್ ಡಿಸೈನ್ಸ್,
ಆರ್ಟ್ ವರ್ಕ್ಸ್ ಈ ರೀತಿ ಬಂದಾಗ ನೀವು ಈದರ್ ಅಡೋಬ್ ಇಲ್ಲಸ್ಟ್ರೇಟರ್ ಕಲಿಬಹುದು ಆರ್ ಕೊರೆಲ್ ಡ್ರಾನ ಕಲಿಬಹುದು. ಅಗೇನ್ ನೀವು ಎರಡೂ ಕಲಿಯೋದು ಅಷ್ಟು ಅಪ್ರೋಪ್ರಿಯೇಟ್ ಅಲ್ಲ, ಯಾವುದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ಮಾಸ್ಟರ್ ಆಗಿ ಅದು ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತ ಬಂದಾಗ ಬೆಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಅಡೋಬ್ ಇನ್ಡಿಸೈನ್. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಇದುವರೆಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಕ್ಯಾರಿಯರ್ ಓರಿಯೆಂಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ. ಇನ್ನು ಬರುವಂಥ ವೀಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ಸ್ನ ನಾವು ಕ್ರಿಯೇಟ್ ಮಾಡಬೇಕು ಅದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತು ಸಪೋಸ್ ನೀವು ಗ್ರಾಫಿಕ್ ಡಿಸೈನಿಂಗ್ ಆನ್ಲೈನ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ ಕಲೀಲಿಕ್ಕೆ ನೀವು ಇಷ್ಟಪಡ್ತೀರಂತಾದರೆ ಡೆಫಿನೆಟ್ ಆಗಿ ನಮ್ಮನ್ನು ಅಪ್ರೋಚ್ ಆಗಿ ನಾವು ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, SAP ಮತ್ತು ಪ್ರಾಕ್ಟಿಕಲ್ ಅಕೌಂಟಿಂಗ್ ಈ ಒಂದು ಕೋರ್ಸಸ್ ಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೇವೆ. ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.